ಜಾನಕಿ, ಇಫ್ ಯು ಡೋಂಟ್ ಮೈಂಡ್ ನಂಗೆ ಒಂದು ಕಪ್ ಕಾಫಿ ತಂದು ಕೊಡ್ತೀಯಾ? ಶೋರ್, ತರ್ತೀನಿ. ಥ್ಯಾಂಕ್ ಯು. ಜಾನಕಿ, ನನಗೆ ಒಂದು ಕಪ್ ಕಾಫಿ ತಂದು ಕೊಡೋಕ್ಕಾಗತ್ತಾ? ನೀವು ನೆಮ್ಮದಿಯಾಗಿ ಪುಸ್ತಕ ಓದಿ ಸ್ಯಾನ ದಿವಸ ಆಗೋಯ್ತು ಅಲ್ಲವರ. ನಿಮ್ಮ ಜೊತೆ ನೆಮ್ಮದಿಯಾಗಿ ಮಾತಾಡಿ ತುಂಬ ದಿನ ಆದಂಗಿದೆ ಅಲ್ಲವರ. ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು. ನೀವಿದ್ದೀರ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟೆಲ್ಲ ಕಷ್ಟಗಳನ್ನ ಮೀರಿ ಬಂದಿದ್ದು ನನಗೂ ನೀವೇ ಅಲ್ಲ. ಜಾನಕಿ ಅವ್ರತವ ಏನಾರ ಇಸೆ ಮುಚ್ಚಿಡ್ದಾಗಲಿ ಸುಳ್ಳು ಹೇಳೋದಾಗಲಿ ಮಾಡಿದಾಗ ಎದೆಯಾಗೆ ಸ್ಯಾನೆ ಸಂಕಟ ಆಯ್ತೈತಲ್ಲ. ನಮ್ಮತ್ಕೆ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ ಕೇಳೇ ಇರೋದು ರಮಣ. ನನ್ ಈಗ ಏನ್ ಮಾಡ್ಬೇಕು ಅಂತಿರ್ಲ. ಅದಕ್ಕೆ ಯಾವತ್ತಾದ್ರೂ ಮುದ್ಕೊಟ್ಟಿದ್ಯಾರ ಬಡ? ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ದಿಗ್ಲಾಚದೆ, ಇನ್ ಮುತ್ತೆಂಗಪ್ಪ ಕೊಡುದು ಮತ್ತೆ ಯಾಕೆ ವಿಷಯ ಕೆದಕ್ತಿದ್ಯಾ? ಆ ಫೋನನ್ನು ಹೇಗೋ ಸಮಾಧಾನ ಮಾಡಿ ಕಳ್ಸಿದ್ದಾಯ್ತು, ಮತ್ತೇನ್ ಬೇಕು ನಿನ್ಗೆ? ಅಯ್ಯೋ, ಕೋಪ ಮಾಡ್ಕೋಬೇಡಿ ಅಕ್ಕ, ನೀವ್ ಕಾಪಿ ಕುಡೀರಿ. ಸಮಾಧಾನ ಮಾತ್ರ ಸಾಕ? ಸಮಯ ಮತ್ತೆ ಅವಕಾಶ ನೀವೇ ನಿಮ್ ಕೈಗೆ ತಕ್ಕಬೇಕಲ್ವಾ? ಅದ್ಯಾವತ್ತೂ ನನ್ನ ಕೈ ಬಿಟ್ಟು ಹೋಗಿಲ್ಲ ಕಣೆ ಬೆದ್ದಿ. ಹಂಗಿದ್ರೆ ಖುಷಿನೇ ಅಕ್ಕವ್ರೆ. ಇವತ್ತೇನೋ ಆ ರಾಮಣ್ಣನ ಸಮಾಧಾನ ಮಾಡಿ ಕಳಿಸ್ಬಿಟ್ರಿ, ಅಕಸ್ಮಾತ್ ಇನ್ಯಾವತ್ತನ ಈ ಇಸಿ ಅವ್ರ ತಲೆಗೆ ಬಂದು ಮತ್ತೆ ಬಂದು ಕೇಳಿದ್ರೆ? ಈ ಇಸಿಕ್ ಏನಾನ ಶಾಶ್ವತವಾಗಿ ಪರಿಹಾರ ಮಾಡ್ಬೇಕಕ್ಕ. ಹ್ಮ್, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಕಣೆ. ಆ ಕೋಣ ಯಾವತ್ತಾದ್ರೂ ಬಂದು ಮತ್ತೆ ಕೇಳಿದ್ರು ಕೇಳ್ಬಹುದು. ಹ್ಞೂ ಅಕ್ಕ, ಅದಕ್ಕೆ ಆ ಕೋಣಂಗೆ ನಾನು ಅದಕ್ಕೆ ತವ ಯಾಕೆ ಹಿಂಗೆ ಕೇಳ್ದೆ ಅಂತ ಫೀಲಿಂಗ್ ಆಗಬೇಕು. ಹಂಗೆ ಏನಾರ ಮಾಡಿ ಅಕ್ಕ. ಪರವಾಗಿಲ್ಲ ಕಣೆ, ನಿನ್ನ ಬುದ್ಧಿನೂ ಓಡ್ತಿದೆ. ಎಲ್ಲ ನಿಂತವನೆ ತಕ್ಕಂಡಿರೋ ಟ್ರೈನಿಂಗ್ ಹಾಕೋರೆ. ಹ್ಮ್, ಆ ಕೋಣ ಇನ್ಯಾವತ್ತೂ ಮತ್ತೆ ಈ ವಿಚಾರದ ಬಗ್ಗೆ ಮಾತಾಡಬಾರ್ದು. ಹಾಗೇನಾದ್ರೂ ಮಾಡಬೇಕು ಕಣೆ. ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನೇ ಏನಾದರೂ ಐಡಿಯಾ ಇಟ್ಕೊಂಡಿದ್ಯೋ ಹೇಗೆ? ಅಯ್ಯಯ್ಯೋ ಇಲ್ಲ ಅಕ್ಕ, ಇನ್ನೂ ಅಷ್ಟೊಂದು ಟ್ರೈನಿಂಗ್ ತಕ್ಕೊಂಡಿಲ್ಲ ನಾನು. ಸಮಯ ಮತ್ತು ಅವಕಾಶನ ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ, ನೀನು ನೋಡಿ ಕಲ್ತ್ಕೊ. ಏನು ಮಾಡ್ತೀರಾ ಅಕ್ಕ? ಈ ಕೋಟೆ ಬಿಟ್ಟು ರೋಡಿಗೆ ಹೋಗ್ತೀನಿ. ಏನು? ಈ ಮನೆ ಬಿಟ್ಟು ಹೋಗ್ತೀನಿ ಕಣೆ. ಅಯ್ಯೋ ಅಕ್ಕ, ಯಾಕೆ ಮರ್ತೋಗಿದ್ಯಾ? ಹೋಗ್ಬಿಡ ನಂದಿ, ಇದ್ಕೊ ನಂದಿ, ನಂದಿ ಹತ್ತಿ 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 ಹೀಟು ತರ ಎಲ್ಗೊಂಡ್ರಿ? ಆ ಕೋಣ ಬಂದ ಮೇಲೆ ಡ್ರಾಮಾ ಶುರು ಮಾಡ್ಬೇಕು. ರಾಮವ್ರೆ ಬಂದ್ರ, ನಾನು ನಿಮಗೆ ಕಾಯ್ತಾ ಇದ್ದೆ. ಹಾಂ, ನಂಗೋಸ್ಕರ ಕಾಯ್ತಿದ್ರಾ? ಯಾಕೆ? ಊಟ ಮಾಡೋದಕ್ಕೆ. ಹಾಂ, ಊಟಕ್ಕ? ಹ್ಞೂ,
ನೀವೇನು ಅನ್ಕೊಂಡ್ರಿ? ಇಲ್ಲ ಇಲ್ಲ, ನಾನೇನು ಅನ್ಕೊಂಡಿಲ್ಲ. ರಾಮೋರೆ, ಏನಾಯ್ತು? ಯಾಕೆ ಇರೋದಕ್ಕೂ ಗಾಬರಿ ಆಗ್ತಿದ್ದೀರಾ? ಹಾಂ, ಜಾನಕಿ ಅವ್ರು ಕಂಡು ಹಿಡಿದ್ಬಿಟ್ರ? ಓ, ಸ್ವಲ್ಪ ಹುಷಾರಾಗಿರ್ಬೇಕು ನಾನು. ಹಂಗೇನಿಲ್ಲ, ನಿಮ್ಮ ತಪ್ಪಿಸಿ ಮಾತಾಡಬೇಕು. ಊಟ ಮುಗಿಸ್ಕೊಂಡು ಬಂದ್ಮೇಲೆ ಮಾತಾಡೋಣವಾ? ಇಲ್ಲ ಇಲ್ಲ, ಎರಡೇ ಎರಡು ನಿಮಿಷ ಅಷ್ಟೇಯ. ಹ್ಞೂ, ಸರಿ, ಕೇಳಿ. ಏನಾಯ್ತು? ಹೆಂಗಿರ್ತವ ಆ ಇಸ್ಯ ಕೇಳೋದು? ಏನಾದರೂ ಹೇಳೋದು ಕೊಡೋದು ಆಗಿದ್ರೆ ನಾನು ಬೇಕಾದ್ರೆ ಕಣ್ಣು ಮುಚ್ಕೋತೀನಿ. ಮಂಜುಂಗೆ ಅದು ಕೊಡಬೇಕು, ಮಂಜುಂಗೆ ಇದು ಕೊಡಬೇಕು, ಅವನಿಗೆ ಅದೇ ಹೇಳಿದ್ದೆ. ಅವನು ಯಾಕೆ ಹತ್ತಂದಿಲ್ಲ? ಅಯ್ಯೋ, ಇದು ಹೇಳೋದು ಮರೆತು ಬಿಡ್ತೀನಲ್ಲ. ಅದು ಇದು ಎರಡು ಒಟ್ಟಿಗೆ ತರಿಸ್ಬೇಕು. ಅದು ಇದು ಇಲ್ಲ ಅಂದರೆ ಕೆಲಸ ಹಾಕಿಲ್ಲ. ನಂಗೋಸ್ಕರ ನಿದ್ದೆಗೆಟ್ಟು ಬಂದು ಕೂತಿದಾರಲ್ಲ, ಏನು ಹೇಳೋದು? ಮೀ ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಅದ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಕಬಡ್ಡಿ ಮ್ಯಾಚ್ ಆಡ್ತೀರಂತೆ ಮೇಡಮ್? ಹ್ಞೂ ಹೌದು. ನೀನು ಆಡ್ತಾ ಇರೋದು ಯಾರ ಜೊತೆ ಅಂತ ಗೊತ್ತಾ ನಿನಗೆ? ಹುಡುಗರ ಜೊತೆ ಆಡಿ ಗೆಲ್ಲೋಷ್ಟು ಕೆಪಾಸಿಟಿ ಇದೆ ಅವಳಿಗೆ. ಅವಳು ಇದುವರೆಗೆ ಆಡಿದ್ದು ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಗೊತ್ತಾ ನಿನಗೆ? ಅವಳು ಊರಿನ ಮುಂದೆ ಪಂದ್ಯ ಆಡೋದು ನನಗೊಂಚೂರು ಇಷ್ಟ ಇಲ್ಲ ಭಾವ. ಮೊದಲೇ ಅವಳದ ಆ ಆಕೃತಿ ಹಾಗೆ ನೋಡಿದ್ರು ಜನ ನಗ್ತಾರೆ. ಇನ್ನು ಆಟಕ್ಕೆ ಕೇಳಿದ್ರೆ ಜನ ನಗಲ್ವಾ ಬಾಬಾ? ನೀವ್ ಅನ್ಕೊಂಡ ಹಾಗೆ ನಮ್ಗೆ ಹೆಣ್ಮಗು ಹುಟ್ಲಿ, ಆ ಹೆಣ್ಮಗು ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ. ಇದಕ್ಕೆ ಅಮೃತ ನುಕ್ಕೆ ಇದೆಯಾ? ಅತ್ತೆ ಬನ್ನಿ ಬನ್ನಿ. ರಾಯ್ರೆ, ಪೆನ್ನು ಪೇಪರ್ ಕೊಡಿ. ಪೆನ್ನು ಪೇಪರ್? ಏಕೆ ನೀವು ಕೊಡಿ ಇಲ್ಲಿ.
ಅಕ್ಕ ಎವಿಡೆನ್ಸ್ ತಂದಿದ್ದೀನಿ ನೋಡ್ಬೇಕು ಅಂದ್ರಲ್ಲ ಬನ್ನಿ. ಸರಿಯಾದ ಟೈಮಿಗೆ ಬಂದಿದ್ದೀರಾ ಅಕ್ಕ? ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಹೌದಕ್ಕ, ಬಾಡಿ ಯಾರ್ದು ಅಂತ ಕನ್ಫರ್ಮ್ ಆಗಿದೆ. ಸತ್ತಿರೋದು ಸುಶೀಲಮ್ಮನ ಮಗನೇ. ಅಮ್ಮನ ದರ್ಶನ ಮಾಡೋ ಹಕ್ಕು ನಮಗೂ ಇದೆ, ಬಿಡಿ ನಮ್ಮನ್ನ. ಏಯ್, ನಿನ್ನ ಪುರಾಣ ಕೇಳುವಷ್ಟು ತಾಳ್ಮೆ ಸಮಯ ನನ್ನಲ್ಲಿ ಇಲ್ಲ. ನಡೀರಿ ಆಚೆ, ನಡೀರಿ, ಮಾ ಕೈ ನೋಡ್ತೀರಾ, ನಡೀರಿ ಆಚೆ.